ಲೋಕಸಭಾ ಚುನಾವಣೆಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ 26 ನಡೆದಿದ್ದ ಮತದಾನದ ಮತ ಎಣಿಕೆ ಪ್ರಕ್ರಿಯೆಗೆ ಸಕಲ ಸಿದ್ಧತೆ ಪೂರ್ಣಗೊಳಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೆ ಮುಗಿಲನ್ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಪ್ರಿಲ್ 26 ನಡೆದಿದ್ದ ಮತದಾನದ ಮತ ಎಣಿಕೆ ಪ್ರಕ್ರಿಯೆಗೆ ಸಕಲ ಸಿದ್ಧತೆ ಪೂರ್ಣಗೊಳಿಸಲಾಗಿದೆ. ಸುರತ್ಕಲ್ನ ಎನ್ಐಟಿಕೆಯ ಸ್ಟ್ರಾಂಗ್ ರೂಮ್ನಲ್ಲಿ ಬಿಗಿ ಭದ್ರತೆ, ಸಿಸಿಟಿವಿ ಕ್ಯಾಮೆರಾ, ಕಣ್ಗಾವಲಿನಲ್ಲಿ ಇರಿಸಲಾಗಿರುವ ಇವಿಎಂ ಹಾಗೂ ಅಂಚೆ ಮತಪತ್ರಗಳ ಎಣಿಕೆಯ ಸಂದರ್ಭ ಎಣಿಕೆ ಕೇಂದ್ರಕ್ಕೆ ಚುನಾವಣಾ ಆಯೋಗದ ಅಧಿಕೃತ ಗುರುತಿನ ಚೀಟಿಯವರಿಗೆ 3 ಹಂತದ ತಪಾಸಣೆಯೊಂದಿಗೆ ಪ್ರವೇಶ ದೊರೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ತಿಳಿಸಿದ್ದಾರೆ. ಇವೆಲ್ಲ ಕೂಡ ಸ್ಟ್ರಾಂಗ್ ರೂಮಲ್ಲಿ ಇಡಲಾಗಿರ್ತದೆ. ಆ ಸ್ಟ್ರಾಂಗ್ ರೂಮ್ಗಳನ್ನು 4 ತಾರೀಕು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ಆ ಸ್ಟ್ರಾಂಗ್ ರೂಮ್ಗಳನ್ನು ತೆಗೆಯುವಂಥ ಓಪನ್ ಮಾಡುವಂಥ ಕಾರ್ಯಕ್ರಮ ನಡೆಯುತ್ತೆ. ಅದನ್ನು ಮತ್ತೆ ಅಬ್ಸರ್ವರು ಮತ್ತೆ ಕ್ಯಾಂಡಿಡೇಟ್ಸ್ ಅಂದರೆ ಏಜೆಂಟ್ಸ್ ಅವರ ಪ್ರೆಸೆನ್ಸ್ ಅಲ್ಲಿ ನಡೆಯಲಿರುತ್ತೆ. ಅದು ಡಬಲ್ ಲಾಕ್ ಸಿಸ್ಟಮ್ ಅಲ್ಲಿ ಮಾಡಿದ್ವಿ. ಒಂದು 6 ಲಾಕು, ಇನ್ನೊಂದು 7 ಲಾಕ್ ಇದೆ. ಸೊ ಅದು ಡಬಲ್ ಲಾಕ್ ಓಪನ್ ಮಾಡಿ ಅವತ್ತು 6 ಗಂಟೆಯಿಂದ 7 ಗಂಟೆ ತನಕ ಇದನ್ನು ಓಪನ್ ಮಾಡುವ ಪ್ರಕ್ರಿಯೆ ನಡೆಯುತ್ತೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಮತ ಎಣಿಕೆ ಸಿದ್ಧತೆಗಳ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಜಿಲ್ಲಾಧಿಕಾರಿಯವರು, ಮತ ಎಣಿಕೆ ಕೇಂದ್ರದಲ್ಲಿ ಭದ್ರತಾ ಕೊಠಡಿಯನ್ನು ಬೆಳಗ್ಗೆ 6 ರಿಂದ 7 ರವರೆಗೆ ಅವಧಿಯಲ್ಲಿ ತೆರೆಯಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಅಭ್ಯರ್ಥಿ ಹಾಗೂ ಏಜೆಂಟರಿಗೆ ಪ್ರಮುಖ ದ್ವಾರದ ಮಹಿಳಾ ಹಾಸ್ಟೆಲ್ನ ಪಕ್ಕದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಕೌಂಟಿಂಗ್ ಏಜೆಂಟ್ ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ಅಡ್ಕ ಸರ್ಕಲ್ ಬಳಿಯ ಸ್ಟೇಡಿಯಂ ಬಳಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಹೇಳಿದರು. ಮತ ಎಣಿಕೆಯ ಮುಕ್ತಾಯದ ಬಳಿಕ ಮತಯಂತ್ರ ಮತ್ತು ಚುನಾವಣಾ ದಾಖಲೆಗಳನ್ನು ಜಿಲ್ಲಾ ಭದ್ರತಾ ಕೊಠಡಿಯಲ್ಲಿ ಠೇವಣಿ ಇರಿಸಲಾಗುವುದು. ಅಲ್ಲದೆ ಕೊಠಡಿಗೆ ಶಸ್ತ್ರಾಸ್ತ್ರ ಹೊಂದಿದ ಪೊಲೀಸರ ಭದ್ರತೆ ಇರಿಸಲಾಗಿದ್ದು 45 ದಿನಗಳವರೆಗೆ ಮತಯಂತ್ರಗಳ ಸಂರಕ್ಷಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಅದು ಬಿಟ್ಟು 4/6/2024 ಬೆಳಗ್ಗೆ 5 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ನಿಷೇಧಾಜ್ಞೆಯನ್ನು ಕೂಡ ಈಗಾಗಲೇ ಹೊರಡಿಸಲಾಗಿದೆ. 144 ಆರ್ಡರ್ ಇದೆ. ಸೊ ಯಾವುದು ವಿಜಯೋತ್ಸವ ಆಚರಣೆ ಸಂಭ್ರಮ ಈ ಥರ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ 12 ಗಂಟೆ ತನಕ ದಿ 144 ಆರ್ಡರ್ ಪ್ರಕಟಿಸಿದೆ. ಸೊ ವೋಟರ್ ಟರ್ನ್ಔಟ್ ಬಗ್ಗೆ ಮಾಹಿತಿ ಕೊಡುವುದಾದರೆ, ಈಗಾಗಲೇ ಇವಿಎಂ ಅಲ್ಲಿ ನಮಗೆ ರೆಕಾರ್ಡ್ ಆಗಿರುವಂಥ ಟೋಟಲ್ ವೋಟ್ 14,09,653 ಒಟ್ಟಾರೆಯಾಗಿ ಆಗಿರುವಂಥ ವೋಟ್ 14,09,653 ಇವಿಎಂ ಅಲ್ಲಿ ರೆಕಾರ್ಡ್ ಆಗಿರುವಂಥದ್ದು 77.56%. ಇದು ಬಿಟ್ಟು ಪೋಸ್ಟಲ್ ಬ್ಯಾಲೆಟಲ್ಲಿ 8,537 ವೋಟ್ಗಳು ರೆಕಾರ್ಡ್ ಆಗಿದೆ. ಇದು 8,537 ಹೋಮ್ ವೋಟಿಂಗು ಮತ್ತು ದಕ್ಷಿಣ ಕನ್ನಡ ವೋಟರ್ಸ್ ಬೇರೆ ಕಡೆ ಎಲೆಕ್ಷನ್ ಕೆಲಸದಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಎಮರ್ಜೆನ್ಸಿ ಸರ್ವಿಸಸ್ಸಲ್ಲಿ ಇರುವಂಥವರು ಇವರೆಲ್ಲ ಒಟ್ಟು ಸೇರಿ ಒಟ್ಟಾರೆಯಾಗಿ 8,537 ಈ ಸಾರಿ ಪ್ರಕ್ರಿಯೆ ಇವರೆಲ್ಲ ವೋಟಿಂಗ್ ಫೆಸಿಲಿಟಿಯಲ್ಲೇ ಮಾಡಿರೋದ್ರಿಂದ ಈ ಸಂಖ್ಯೆ ನಮಗೆ ಖಚಿತವಾಗಿ ಈಗಾಗಲೇ ಗೊತ್ತಿದೆ. ಇದು ಇಷ್ಟು ವೋಟು ಆಲ್ರೆಡಿ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಇದೆ. ಇದು ಬಿಟ್ಟು ಸರ್ವಿಸ್ ವೋಟರ್ಸು 514 ವೋಟ್ಸನ್ನು ನಾವು ಕಳಿಸಿದ್ದೇವೆ. ಸದ್ಯಕ್ಕೆ 231 ಬಂದಿದೆ. ಅದು ಅವತ್ತಿನ ದಿವಸ ಮತ ಎಣಿಕೆ ಪ್ರಾರಂಭ ಆಗುವ 1 ಗಂಟೆ ಮುಂಚೆ ತನಕ ರಿಸೀವ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ದಟ್ ಇಸ್ ETPBS ಸರ್ವಿಸ್ ವೋಟರ್ಸ್. ಸೊ ಪೋಸ್ಟಲ್ ಬ್ಯಾಲೆಟ್ ಒಟ್ಟಾರೆಗೆ 8537 ಆ್ಯಂಡ್ ಸರ್ವಿಸ್ ವೋಟರ್ಸ್ ಎಷ್ಟು ಬರ್ತದೆ ಅದು ಕೊಟ್ಟು ಸೇರಿ ಅದನ್ನು ನಾವು ಕೌಂಟಿಂಗ್ ಆರ್ಡರ್ ಮಾಡ್ತೀವಿ. ಇವಿಎಂ ಮತ ಎಣಿಕೆ ಕೇಂದ್ರಗಳು 200 ಬೆರ್ತಂಗಡಿ ಲೆಕ್ಚರ್ ಹಾಲ್ 1 ಗ್ರೌಂಡ್ ಫ್ಲೋರಲ್ಲಿ, 201 3 ಬಿದ್ರಿ ಸೆಂಟ್ರಲ್ ಲೆಕ್ಚರ್ ಹಾಲ್ 1 ಗ್ರೌಂಡ್ ಫ್ಲೋರು, 202 ಮ್ಯಾಂಗ್ಳೂರ್ ಸಿಟಿ ನಾರ್ತ್ ಲೆಕ್ಚರ್ ಹಾಲ್ 4 ಗ್ರೌಂಡ್ ಫ್ಲೋರ್, 203 ಮ್ಯಾಂಗ್ಳೂರ್ ಸಿಟಿ ಸೌತ್ ಸೆಂಟ್ರಲ್ ಹಾಲ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್, 204 ಮ್ಯಾಂಗ್ಳೂರು ಸೆಕೆಂಡ್ ಫ್ಲೋರ್, 205 ಬಂಟ್ವಾಳ್ ಸೆಕೆಂಡ್ ಫ್ಲೋರಲ್ಲಿ ಸೆಂಟ್ರಲ್ ಹಾಲ್ ಲೆಕ್ಚರ್ ಕಾಂಪ್ಲೆಕ್ಸ್ ಬಿ, ಆ್ಯಂಡ್ ಪುತ್ತೂರು ಸೆಕೆಂಡ್ ಫ್ಲೋರಲ್ಲಿ ಲೆಕ್ಚರ್ ಹಾಲ್ ನಂಬರ್ 9, ಸುಳ್ಯ ಸೆಂಟ್ರಲ್ ಲೈಬ್ರರಿ ಬಿಲ್ಡಿಂಗ್ ಏನಿದೆ ಅದಕ್ಕೂ ಮೇಲೆ ಸುಳ್ಯದ ಕೌಂಟಿಂಗು, ಪೋಸ್ಟಲ್ ಬ್ಯಾಲೆಟು ಸೆಂಟ್ರಲ್ ಲೈಬ್ರರಿ ಇರೋ ಗ್ರೌಂಡ್ ಫ್ಲೋರಲ್ಲಿ, ಪೋಸ್ಟಲ್ ಬ್ಯಾಲೆಟು ಫಸ್ಟ್ ಫ್ಲೋರಲ್ಲಿ ಸುಳ್ಯ. ಇಷ್ಟು ಇದು ಅದಕ್ಕೂ ಲೇಔಟು ಸಹ ನಾವು ಸಾಫ್ಟ್ ಕಾಪಿ ನಿಮಗೆ ಶೇರ್ ಮಾಡ್ತೀವಿ. ಅದರಲ್ಲಿ ಹೇಗೆ ಪಾರ್ಕಿಂಗು ಮತ್ತು ಎಲ್ಲಿ ಯಾರು ಹೋಗ್ಬೇಕು ಅನ್ನೋದು ಒಂದು ಲೇಔಟ್ ಇದೆ, ಇದು ಮಾಡಿದ್ದೀರಿ ಅದು ಸ್ವಲ್ಪ ಕ್ಲಿಯರ್ ಆಗಿ. ಇನ್ನು ಚುನಾವಣಾ ಫಲಿತಾಂಶದ ದಿನದಂದು ವಿಜಯೋತ್ಸವ ಆಚರಣೆ ಸಂದರ್ಭ ಸಡಿಮದ್ದು ಪಟಾಕಿ ಸಿಡಿಸುವುದನ್ನು 4 ಬೆಳಗ್ಗೆ 5 ಮಧ್ಯರಾತ್ರಿ 12 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಿಸಿ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಇದೇ ಸಂದರ್ಭ ತಿಳಿಸಿದರು.
ಮತ ಎಣಿಕೆ ಕೇಂದ್ರದೊಳಗೆ ಮೊಬೈಲ್, ಐಪ್ಯಾಡ್, ಕ್ಯಾಲ್ಕುಲೇಟರ್, ಕತ್ತರಿ, ಚೂರಿ, ಲೈಟರ್, ಬೆಂಕಿಪಟ್ಟಣ, ಎಲೆಕ್ಟ್ರಾನಿಕ್ ವಸ್ತುಗಳು, ಶಸ್ತ್ರಾಸ್ತ್ರ, ಸ್ಫೋಟಕಗಳು ನಿಷೇಧಿಸಲ್ಪಟ್ಟಿದ್ದು ಅಭ್ಯರ್ಥಿಗಳು ಅಥವಾ ಏಜೆಂಟರು ಕೇವಲ ಪೆನ್, ಹಾಳೆ, ನೋಟ್ ಪ್ಯಾಡ್ ಹಾಗೂ 17C ಫಾರಂ ಮಾತ್ರವೇ ಕೊಂಡೊಯ್ಯಲು ಅವಕಾಶ ಇದೆ ಎಂದು ತಿಳಿಸಿದರು. ಸೊ ಚುನಾವಣೆ ಆಯೋಗದ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾಧಿಕಾರಿ ಇರುವ ದಕ್ಷಿಣ ಕನ್ನಡ ಕಚೇರಿಯಲ್ಲಿ ಮತ ಎಣಿಕೆ ಸಂಬಂಧಿಸಿದಂತೆ ದೂರು ಸಲ್ಲಿಸಲು ಅಥವಾ ಮಾಹಿತಿ ಪಡೆಯಲು 1/6/2024 ನಾಳೆಯಿಂದ ನಿಯಂತ್ರಣ ಕೊಠಡಿ ತೆರೆಯಲಾಗುತ್ತೆ. ಅದು ಬಿಟ್ಟು 1950 ಕಾಲ್ ಮಾಡಿ ಏನಾದರೂ ಕೌಂಟಿಂಗ್ ಪ್ರಾಸೆಸ್ ರಿಲೇಟೆಡ್ ಏನಾದರೂ ಕಂಪ್ಲೇಂಟ್ಸು ಏನಾದರೂ ಕನ್ಸರ್ನ್ಸ್ ಇದ್ದರೆ ಅದನ್ನು ರೆಕಾರ್ಡ್ ಮಾಡಿ. ಮತ ಎಣಿಕೆ ಏಜೆಂಟ್ಗಳನ್ನು ಈಗಾಗಲೇ ಫಾರ್ಮ್ ಎ.ಟಿ. ಮುಖಾಂತರ ನೇಮಕ ಮಾಡಲಿಕ್ಕೆ ಕ್ಯಾಂಡಿಡೇಟ್ಸ್ ಜೊತೆ ಮೀಟಿಂಗ್ ಮಾಡಿ ಅವರಿಗೆ ತಿಳಿಸಿದ್ದೇವೆ. ಅವರು ಆ ಫಾರ್ಮ್ ಎ.ಟಿ. ಕಾಪಿ ಒಂದು ನಮಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಅದರದ್ದು ಬೇಸಿಸ್ ಮೇಲೆ ನಾವು ಅವರಿಗೆ ಐ ಡಿ ಕಾರ್ಡ್ ಇಶ್ಯೂಸ್ ಮಾಡಿದ್ದೇವೆ. ಆ ಐ ಡಿ ಕಾರ್ಡು ಮತ್ತು ಫಾರ್ಮ್ ಎ.ಟಿ. ಅವರ ಕೈಯಲ್ಲಿರುವಂಥ ಕಾಪಿ ಇದೆರಡನ್ನು ಅವರು ತರಬೇಕು. ಅದು ಬಿಟ್ಟು ಅವರು ಒಂದು ಲೆಟರ್ ಪ್ಯಾಡು ಮತ್ತು ಪೆನ್ ತರಲಿಕ್ಕೆ ಅವಕಾಶ ಇದೆ. ಅದು ಬಿಟ್ಟು ಬೇರೆ ಯಾವುದು ವಿಚಾರ ತರಲಿಕ್ಕೆ ಅವಕಾಶ ಇದೆ. ಮೊಬೈಲ್ ಫೋನ್ ಆಗಲಿ, ಐಪ್ಯಾಡ್ ಆಗಲಿ, ಕ್ಯಾಲ್ಕುಲೇಟರ್ಸ್ ಆಗಲಿ, ಸಿಸರ್ಸು, ನೈಫ್ಸು, ಲೈಟರ್, ಮ್ಯಾಚ್ ಬಾಕ್ಸ್, ಫೈರ್ ಕ್ರ್ಯಾಕರ್ಸ್, ಎಲೆಕ್ಟ್ರಾನಿಕ್ ಡಿವೈಸಸ್, ಎಕ್ಸ್ಪ್ಲೋಸಿವ್ಸ್, ಸ್ಮಾರ್ಟ್ ವಾಚ್ ಒಳಗೊಂಡಂತೆ ಯಾವುದೇ ವಸ್ತುಗಳನ್ನು ಅವರು ಹೊರಗೆ ತರಲಿಕ್ಕೆ ಅವಕಾಶ ಇರುವುದಿಲ್ಲ. 3 ಹಂತದ ಫ್ರಿಸ್ಕಿಂಗ್, ಹಾಂ, 3 ಹಂತದಲ್ಲಿ ಫ್ರಿಸ್ಕಿಂಗ್ ಇದೆ, 3 ಹಂತ ಫ್ರಿಸ್ಕಿಂಗ್ ಇದೆ. ಸೊ ಅದರಲ್ಲಿ ಯಾರು ಕೂಡ ಈ ವಸ್ತುಗಳನ್ನು ಹೊರಗೆ ತರಲಿಕ್ಕೆ ಅವಕಾಶ ಇರುವುದಿಲ್ಲ. 17C ಪ್ರತಿಯನ್ನು ಅವರು ತರ್ಬೋದು. ಸೊ ಅಭ್ಯರ್ಥಿ ಏಜೆಂಟ್ ಕೇವಲ ಪೆನ್, ಹಾಲೆ, ನೋಟ್ ಪ್ಯಾಡ್, 17C ಪ್ರತಿ ಮತ್ತು ಏನಿಕೆ ಕೊಠಡಿಯಲ್ಲಿ ಇದನ್ನು ಮಾತ್ರ ತೊಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಪ್ಲಸ್ ಅವರ ಐ ಡಿ ಕಾರ್ಡು ಮತ್ತು ಫಾರ್ಮ್ 18 ಕಾಪಿಯನ್ನು ತರಿಸಬೇಕು. ಈಗಾಗಲೇ ನಾವು ಕ್ಯಾಂಡಿಡೇಟ್ ಜೊತೆ ಮೀಟಿಂಗ್ ಮಾಡಿ ಹೇಳಿದ್ದೇವೆ, ಮತ್ತು ಇವತ್ತು ಮಧ್ಯಾಹ್ನ ಸಹ ಅವ್ರ ಜೊತೆ ನಾವು ಮೀಟಿಂಗ್ ಮಾಡಿ ಇದರದ್ದು ಎಲ್ಲಿ ಯಾವ ರೀತಿ ಪಾರ್ಕಿಂಗ್ ಇದೆ ಎಲ್ಲ ಅದನ್ನು ಅವ್ರಿಗೆ ವಿವರಣೆಯಾಗಿ ಹೇಳ್ತೇವೆ. ಕ್ಯಾಂಡಿಡೇಟ್ ಮತ್ತು ಏಜೆಂಟ್ಗೆ ಪಾರ್ಕಿಂಗನ್ನು ಮೇನ್ ಎಂಟ್ರೆನ್ಸ್ ಗರ್ಲ್ಸ್ ಹಾಸ್ಟೆಲಲ್ಲಿ ಮಾಡಲಾಗಿದೆ. ಸೊ ಎನ್ಐಟಿ ಸೂರತ್ಕಲ್ಲಲ್ಲಿ ನಿಮಗೆ ಗೊತ್ತಿರುವಂಗೆ ರೋಡಲ್ಲಿ 2 ಗೇಟ್ ಇದೆ. ಸೊ ಲೆಫ್ಟ್ ಸೈಡ್ ಗೇಟ್, ಇಲ್ಲಿಂದ ಉಡುಪಿಗೆ ಹೋಗುವಾಗ ಲೆಫ್ಟ್ ಸೈಡ್ ಗೇಟ್ ಇರುತ್ತೆ, ಅದು ದಟ್ ಇಸ್ ಎಂಟ್ರಿ ಫಾರ್ ಎಲೆಕ್ಷನ್ ಏಜೆಂಟ್ಸು ಆ್ಯಂಡ್ ಕೌಂಟಿಂಗ್ ಏಜೆಂಟ್ಸ್ ಆ್ಯಂಡ್ ಆಲ್. ರೈಟ್ ಸೈಡ್ ಗೇಟ್ ಇಸ್ ಎಂಟ್ರಿ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಮೀಡಿಯಾ. ಮೀಡಿಯಾಗೆ ಆ ಕಡೆ ನಾವು ಪಾರ್ಕಿಂಗ್ ಫೆಸಿಲಿಟಿಯನ್ನು ಇವರು ಅಲ್ಲಿ ಹೋಗಿ ಬರ್ತಾರೆ, ನೀವು ಈ ಕಡೆಯಿಂದ ಹೋಗಿ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಾವು ಇದನ್ನು ಕೊಡ್ತೇವೆ. ಕೌಂಟಿಂಗ್ ಏಜೆಂಟ್ಸ್ ಮತ್ತು ಮೀಡಿಯಾಗೆ ಅಟ್ಕ ಸರ್ಕಲ್, ಅಲ್ಲಿ ಪ್ರೊಫೆಸರ್ ಅಟ್ಕ ಸರ್ಕಲ್ ಅಂತಿದೆ, ಅಲ್ಲಿ ಇರುವಂಥ ಸ್ಟೇಡಿಯಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ. ಕ್ಯಾಂಡಿಡೇಟ್ ಮತ್ತು ಏಜೆಂಟ್ಸ್ ಇವರಿಗೆ ಮೇನ್ ಎಂಟ್ರೆನ್ಸ್ ಗರ್ಲ್ಸ್ ಹಾಸ್ಟೆಲ್ ನಾವು ಮಾಡಿದ್ದೇವೆ. ಫಲಿತಾಂಶ ಘೋಷಣೆ, ಅಂಚೆ ಮತಪತ್ರ ಮತ್ತು ಇ.ವಿ.ಎಂ ಇದು ಎರಡು ಕಂಪ್ಲೀಟ್ ಆದ ನಂತರ, ಸಂಪೂರ್ಣಗೊಂಡ ನಂತರ ಎಲೆಕ್ಷನ್ ಕಮಿಷನ್ನ ವೀಕ್ಷಕರ ಅನುಮೋದನೆಗೊಂಡು ನಾವು ಫಲಿತಾಂಶವನ್ನು ಘೋಷಣೆ ಮಾಡ್ತೇವೆ. ನಮೂನೆ 22 ಕೆಳಗಡೆ ಸರ್ಟಿಫಿಕೇಟ್ ಕೊಡೋದು ಮುಂಚೆ ಭಾರತ ಚುನಾವಣಾ ಆಯೋಗದ ಪರ್ಮಿಷನ್ ತಗೊಂಡು ಆಮೇಲೆ ನಾವು ಕ್ಯಾಂಡಿಡೇಟ್ಗೆ ಅವರ ಫಾರ್ಮ್ 22 ಮುಖಾಂತರ ಅವರನ್ನು ರಿಟರ್ನ್ ಮಾಡುವಂಥ ಸರ್ಟಿಫಿಕೇಟನ್ನು ರಿಟರ್ನಿಂಗ್ ಸರ್ಟಿಫಿಕೇಟನ್ನು ಕೊಡ್ತೀವಿ. ಸೊ ಇದರದ್ದು ಸೀಲಿಂಗ್ ಪ್ರೊಸೀಜರ್ ಇದೆ. ಒನ್ಸ್ ಕೌಂಟಿಂಗ್ ಅನ್ನು ಮುಕ್ತಾಯವಾದ ನಂತರ ನಮ್ಮ ಪಡೆಯಲ್ಲಿರುವಂಥ ನಮ್ಮ ಏನು ಇ.ವಿ.ಎಂ ವೇರ್ ಹೌಸ್ ಇದೆ, ಅಲ್ಲಿಗೆ ಇದನ್ನು ನಾವು ಹೋಗಿ ಈ ಇ.ವಿ.ಎಂ ಮೆಷಿನ್ಸು ಮತ್ತು ದಾಖಲೆಗಳು ಮತ್ತು ಇ.ವಿ.ಎಂ ವಿ.ವಿ.ಪ್ಯಾಟ್ ಸ್ಲಿಪ್ಸ್ ಇರುವಂಥದ್ದು ಮತ್ತು ಸ್ಟ್ಯಾಟ್ಯೂಟರಿ ಕವರ್ಸ್ ಇದೆ.